ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಬೋಟ್ ನೆಕ್ ಕುರ್ತಿ ಕಟ್ಟಿಂಗ್. ಈ ಕುರ್ತಿಗೆ ಬೋಟ್ ನೆಕ್ ಇಟ್ಟು ಕಟ್ಟಿಂಗ್ ಮಾಡ್ತಾ ಇರೋದು. ಸೊ ತುಂಬ ಜನದಿಂದ ನಂಗೆ ಕಮೆಂಟ್ ಬರ್ತಾ ಇತ್ತು ಕುರ್ತಿ ಕಟ್ಟಿಂಗ್ ತೋರಿಸಿ ಅಂತ. ಸೊ ಇವತ್ತು ಬೋಟ್ ನೆಕ್ ಕುರ್ತಿ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ನಾರ್ಮಲ್ ಕುರ್ತಿ ಕಟ್ಟಿಂಗ್ನ 100% ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಂದು ಬೋಟ್ ನೆಕ್ ಕುರ್ತಿ ಕಟ್ಟಿಂಗು. ಸೊ ಇದ್ರದ್ದು ಕಟ್ಟಿಂಗ್ನ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಸ್ಟಿಚಿಂಗ್ನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎರಡು ಒಂದೇ ವಿಡಿಯೋದಲ್ಲಿ ಅಂದರೆ ಲೆಂತ್ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಸೊ ನೋಡಿ, ಇದು ಬಂದು ಲೈನಿಂಗು 2 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. 2 ಮೀಟರ್ ಲೈನಿಂಗ್ ತೊಗೊಳ್ಳೇಬೇಕು. ನಾನು ಕಾಟನ್ ಲೈನಿಂಗ್ ತೊಗೊಂಡಿದ್ದೀವಿ, ನೀವು ನಿಮ್ಮಿಷ್ಟ. ಸೊ ಇದು ಬಂದು ಮೇಯ್ನ್ ಫ್ಯಾಬ್ರಿಕ್ಕು. ಸೊ ಫಸ್ಟು ನಾವು ಲೈನಿಂಗ್ ಮೇಲೆ ಮಾರ್ಕ್ ಹಾಕ್ಕೊಂಡು ಆಮೇಲೆ ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇವ್ರದ್ದು ಲೆಂತ್ ಬಂದು ರೆಡಿ 39 ಇಂಚ್ ಬೇಕು. ಸೊ ಸ್ಟಿಚಿಂಗಿಗೆಲ್ಲ ಸೇರಿದ್ರೆ ಸೊ ಟೋಟಲ್ಲು 41 ಇಂಚ್ ಆಗುತ್ತೆ. ಲೈನಿಂಗಲ್ಲಿ ನೋಡಿ 41 ಇಂಚ್ ಇದೆ. ಸೊ ಇದರಲ್ಲಿ ನಾನು 2 ಇಂಚು ಮೈನಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಏನು ಮೇಯ್ನ್ ಫ್ಯಾಬ್ರಿಕ್ ಇರುತ್ತೆ ಸೊ ಅದಕ್ಕಿಂತ 2 ಇಂಚು ಕಡಿಮೆ ಇರಬೇಕು ಲೈನಿಂಗು. ಸೊ ಹಾಗಾಗಿ ನಾ ಇದರಲ್ಲಿ ಏನಿದೆ ಮೈನಸ್ ಮಾಡ್ತಾ ಇದ್ದೀನಿ 2 ಇಂಚು. ಸೊ ಅಂದರೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ರೆಡಿ 39 ಇಂಚು ಬೇಕು. ಸ್ಟಿಚಿಂಗಿಗೆಲ್ಲ ಸೇರಿದ್ರೆ ಸ್ಟಿಚಿಂಗ್ ಅಲೌನ್ಸ್ಗೆ ಅಂತ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. 31+2 ಇಂಚು 41 ಇಂಚ್ ಆಗುತ್ತೆ. ಸೊ 41 ಇಂಚ್ ಲೈನಿಂಗ್ ಇದೆ, ಬಟ್ ಮೇಯ್ನ್ ಫ್ಯಾಬ್ರಿಕ್ಗಿನ್ನ ಏನು ಲೈನಿಂಗ್ ಇದೆ 2 ಇಂಚು ಕಡಿಮೆ ಇರಬೇಕು. ಸೊ ಹಾಗಾಗಿ ನಾ ಇಲ್ಲಿ 2 ಇಂಚು ಮೈನಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಲೈನಿಂಗ್ ಕಡಿಮೆ ಇದ್ದಾಗ, ಮೇಯ್ನ್ ಫ್ಯಾಬ್ರಿಕ್ಗಿನ್ನ ಲೈನಿಂಗ್ ಕಡಿಮೆ ಇದ್ದರೆ ಸೊ ಹಾಗೆ ಅದು ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ಬಂದು ನಾನು 41 ಇಂಚ್ ಇದೆ. ಸೊ ಇಲ್ಲಿ ನಾ 2 ಇಂಚನ್ನ ನಾನು ಮೈನಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ಇದರ ಲೈನ್ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಳ್ಳೋಣ. ಸೊ ಲೈನಿಂಗ್ನ ಏನು ಮಾಡಿದ್ದೀನಿ ನಾನು ಉದ್ದದಲ್ಲಿ ನೋಡಿ, ಇದು 2 ಫೋಲ್ಡೆಡಲ್ಲಿದೆ. 1 ಫೋಲ್ಡು 2 ಫೋಲ್ಡು ಅಂದರೆ ಆಪೋಸಿಟ್ ಸೈಡಲ್ಲಿ 4 ಲೇಯರ್ ಇದೆ. ಸೊ ಇಲ್ಲಿ ಫೋಲ್ಡೆಡ್ ಇದೆ. ಸೊ ಫೋಲ್ಡೆಡ್ ಇದ್ದರೂ ಓಕೆ, ಅಥವಾ ಓಪನ್ ಇದ್ದರೂ ಓಕೆ. ಸೊ ಆಮೇಲೆ ಇದನ್ನು ನಾವು ಕಟ್ ಮಾಡ್ಕೊಳ್ತೀವಿ. ಇಲ್ಲಿ ಫೋಲ್ಡೆಡೇ ಇರಬೇಕಂತೇನಿಲ್ಲ. ಒಟ್ಟಿನಲ್ಲಿ 1 ಮೀಟ್ರ್ ಒಂದು ಪೀಸ್ ಮೇಲೆ 1 ಪೀಸ್. ಅಂದರೆ ನೋಡಿ, ಇದು ಬಂದು 1 ಮೀಟ್ರ್, ಇದು ಬಂದು 1 ಮೀಟ್ರ್. ಸೊ ಇದನ್ನು ಓಪನ್ ಮಾಡಿದಾಗ 2 ಲೇಯರ್ ಇರುತ್ತೆ. ಸೊ ಇದನ್ನು ಓಪನ್ ಮಾಡಿದಾಗ 2 ಲೇಯರ್ ಇರುತ್ತೆ. ಅಂದರೆ ಟೋಟಲ್ 4 ಲೇಯರು 2 ಫೋಲ್ಡು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಲೈನಿಂಗ್ನ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಸೊ ಈ ಉದ್ದ ವೈಸಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಬೋಟ್ ನೆಕ್ ಕುರ್ತಿಗೆ ನಾವು ಫಸ್ಟು ಶೋಲ್ಡರ್ ಯಾವ ಥರ ಇಡಬೇಕು? ನಾರ್ಮಲ್ ಕುರ್ತಿಗಿಟ್ಟಂಗೆ ಇಡ್ಬೋದಾ? ಖಂಡಿತ ನಾರ್ಮಲ್ ಕುರ್ತಿಗಿಟ್ಟಂಗೆ ಇಡೋಕ್ಕಾಗಲ್ಲ. ಬೋಟ್ ನೆಕ್ ಬ್ಲೌಸ್ ಎಲ್ಲ ನಾನು ಆಲ್ಮೋಸ್ಟ್ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲೆಲ್ಲ ಹೇಳ್ತೀನಿ ಏನು ಶೋಲ್ಡರ್ ಇದೆ ಎಕ್ಸಾಕ್ಟ್ ಶೋಲ್ಡರ್ ಅವ್ರದ್ದು. ಸೊ ಅದು ಪೂರ್ತಿ ಶೋಲ್ಡರ್ನ ನೀವು ಇಡಬೇಕು. ಸೊ ಇವ್ರದ್ದು ಎದೆಯ ಸುತ್ತಳತೆ ಬಂದು ಎದೆ ಚೆಸ್ಟ್ ಮೆಷರ್ಮೆಂಟ್ ಬಂದು 38 ಇಂಚು. ಸೊ ಇವ್ರದ್ದು ಶೋಲ್ಡರ್ ಬಂದು 16 ಇಂಚು. ಸೊ 16ರಲ್ಲಿ ಅರ್ಧ ಅಂದರೆ 8 ಇಂಚು. ಸೊ ಪೂರ್ತಿ ಏನಿದೆ ಪೂರ್ತಿ ಶೋಲ್ಡರ್ ಇಟ್ಬಿಡ್ತೀನಿ. ಸೊ 8 ಇಂಚು ನಾನು ಶೋಲ್ಡರ್ ಇಡ್ತಾ ಇದ್ದೀನಿ. ಸೊ ನೋಡಿ, ನಾನು ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಪೂರ್ತಿ ಶೋಲ್ಡರ್ ಏನಿದೆ ಅಷ್ಟು ಇಡ್ತಾ ಇದ್ದೀರಾ. ಸೊ ಅದಕ್ಕೆ ಎಕ್ಸ್ಟ್ರಾ ಸ್ಟಿಚಿಂಗೆಲ್ಲ ತೊಗೊಳ್ಬೇಕಾ? ಖಂಡಿತ ಬೇಡ. ಏನು ಶೋಲ್ಡರ್ ಇದೆ ಸೊ ಅಷ್ಟು ಮಾತ್ರ, ಏನೇ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡೋದಂತೂ ಬೇಡ. ಸೊ 8 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. ಸೊ ಹಂಗೆ ಆರ್ಮ್ ಹೋಲು ಅಷ್ಟೇ ನಾನು 8 ಇಂಚ್ ಇಡ್ತಾ ಇದ್ದೀನಿ. ಸೊ ನೀವು ರೆಡಿಮೇಡ್ ಟಾಪು ಡ್ರೆಸ್ಸಸ್ ಎಲ್ಲ ನೋಡಿರ್ಬೋದು, ಅದರಲ್ಲೆಲ್ಲ ಶೋಲ್ಡರ್ ಎಲ್ಲ ತುಂಬ ದೊಡ್ಡದಿರುತ್ತೆ, ಫ್ರೀ ಇರುತ್ತೆ ಡ್ರೆಸ್ಸು. ನಾವು ಸ್ಟಿಚಿಂಗ್ ಮಾಡೋದು ಏನಂತೆ ಪರ್ಫೆಕ್ಟಾಗಿ ಫಿಟ್ ಇರುತ್ತೆ, ಬಟ್ ರೆಡಿಮೇಡ್ ಟಾಪ್ ಎಲ್ಲ ತೊಗೊಳ್ತಿರಲ್ಲ ಅದೆಲ್ಲ ಫ್ರೀ ಇರುತ್ತೆ ಡ್ರೆಸ್ಸು. ಅದೆಲ್ಲ ಆಲ್ಮೋಸ್ಟು ಬೋಟ್ ನೆಕ್ ಅಂದರೆ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಇರುತ್ತೆ ಅದೆಲ್ಲ. ಸೊ ಒಂದ್ಸರಿ ನಾನು ಅಪ್ಲೋಡ್ ಮಾಡ್ತೀನಿ ರೆಡಿಮೇಡ್. ಕೆಲವ್ರಿಗೆ ರೆಡಿಮೇಡ್ ಕುರ್ತೀಸ್ ತುಂಬ ಇಷ್ಟ ಆಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ, ಫ್ರೀ ಇರುತ್ತೆ ಅಂತ. ಕೆಲವ್ರಿಗೆ ಇಷ್ಟ ಆಗಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಮೈಂಡ್ ಸೆಟ್ಟು. ಸೊ ಅದೆಲ್ಲ ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್ ಮೇಲೆ ಹಾಕ್ತಾರೆ, ಯಾಕಂದರೆ ಇವಾಗ ಎಮ್ ಸೈಜ್ ಅಂತ ಅಂದರೆ ಎಲ್ಲರೂ ಎಮ್ ಸೈಜ್ ಇರೋರೆಲ್ಲ ಅದನ್ನೇ ತೊಗೊಳ್ತಾರೆ. ಕೆಲವ್ರದ್ದು ಶೋಲ್ಡರ್ ದೊಡ್ಡದಿರುತ್ತೆ, ಕೆಲವು ಶೋಲ್ಡರ್ ಚಿಕ್ಕದಿರುತ್ತೆ, ಅದು ಎಮ್ ಸೈಜ್ ತೊಗೊಳ್ತಾರೆ. ಕೆಲವರು ಸ್ಮಾಲ್ ಸೈಜ್ ಇರ್ತಾರೆ, ಎಕ್ಸೆಲ್ ಸೈಜ್ ಎಲ್ಲ ತೊಗೊಳ್ತಾರೆ, ಅದು ಸೆಕೆಂಡ್ರಿ ಬಿಡಿ, ಅದು ಅವ್ರ ಡಿಸೈನ್ ಇಷ್ಟ ಆಯಿತು ನಮ್ಗೆ ಬಿಡೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ತೊಗೊಳ್ತಾರೆ. ಸೊ ರೆಡಿಮೇಡ್ ಟಾಪ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಮೆಷರ್ಮೆಂಟು, ಅದರದ್ದೇ ನಾನು ಬೇರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಬಂದು ಬೋಟ್ ನೆಕ್ಕು. ಸೊ ಎಷ್ಟು ಶೋಲ್ಡರ್ ಇಟ್ಟಿದ್ದೀನಿ, ಸೊ ಆರ್ಮ್ ಹೋಲು ಅಷ್ಟೇ ಇಟ್ಕೊಂಡಿದ್ದೀನಿ 8 ಇಂಚು. ಸೊ ಇಲ್ಲಿಂದ ಇಲ್ಲಿ 8 ಇಂಚ್ ಏನಿದೆ, ಸೊ ಅದೇ 8 ಇಂಚ್ನ ಇಲ್ಲೂ ಕೂಡ ಹಾಕ್ಕೊಳ್ಳಿ. ಸೊ ಈಗ ಎದೆಯ ಸುತ್ತಳತೆ 1/4. ಸೊ 38 ಇಂಚು ಇವ್ರದ್ದು ಚೆಸ್ಟ್ ಮೆಷರ್ಮೆಂಟು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಆಗುತ್ತೆ. ಸೊ ನೋಡಿ, ಇಲ್ಲಿ ನಾನು 9.5ಗೆ ಮಾರ್ಕ್ ಆಗ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಇಷ್ಟೇ ಸಿಕ್ಕೋದು,
ಸೊ ಇಷ್ಟರೊಳಗಡೆ ನಾವು ಹಾರ್ಮಲ್ ರೌಂಡ್ನ ಹಾಕಬೇಕು. ಕೆಲವ್ರು ಏನು ಮಾಡ್ತೀರಾ, ಇಲ್ಲೆಲ್ಲ ತೊಗೊಂಡೋಗಿ ಹಾಕ್ತೀರಾ, ರಾಂಗ್. ಅದು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದರೊಳಗಡೆ ನಮ್ಮ ಹಾರ್ಮೋಲ್ ಫಿಟ್ಟಿಂಗ್ನ ರೌಂಡ್ನ ಹಾಕ್ಕೊಳ್ಬೇಕು ನಾವು. ಸೊ ಹಾರ್ಮೋಲ್ ರೌಂಡ್ ಏನಿದೆ ಇಲ್ಲಿಂದ ಇಲ್ಲಿ ಒಳಗಡೆ ಹಾಕ್ಕೊಳ್ಬೇಕು. ಸೊ ಬೋಟ್ನೆಗೆ ಕುರ್ತಿಸ್ಗೆ ಅಥವಾ ಬೋಟ್ನೆಗೆ ಬ್ಲೌಸ್ಗೆ, ಸೊ ಇಷ್ಟೇ ಸಿಕ್ಕೋದು ನಮಗೆ. ಸೊ ನೋಡಿ, ಜಸ್ಟ್ ಹೀಗೊಂದು ಶೇಪ್ ಕೊಟ್ಬಿಡಿ. ಸೊ ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲೈನ್ಸ್ಗೆ 2 ಇಂಚು ನೋಡಿ ಈ ಥರ. ಸೊ ಇಲ್ಲಿ ನೆಕ್ಕಗ್ಲ ನೋಡಿ, ತುಂಬ ದೋಣಿ ಆಕಾರ ಬರಬೇಕು, ನೀಟಾಗಿ ಬರಬೇಕು ಅಂದರೆ ನೆಕ್ಕಗ್ಲ ಸ್ವಲ್ಪ ಬ್ರಾಡಾಗಿಡಬೇಕು. 4.5 ಇಂಚ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಕಗ್ಲ, ಅದರಲ್ಲೂ ಬೋಟ್ ನೆಕ್ಕಗ್ಲ ಸ್ವಲ್ಪ ಬ್ರಾಡ್ ಬರುತ್ತೆ ಹಾಕ್ತೀವಿ ಅನ್ನೋರಿಗೆ. ಹಾಕಲ್ಲ ಅನ್ನೋರಿಗೆ ಮಿನಿಮಮ್ 3.5 ಇಂಚಿಂದ ಸ್ಟಾರ್ಟ್ ಆಗುತ್ತೆ. 3.5 ಇಂಚು 4, 4.5 ವರೆಗೂ ಇಟ್ಕೊಳ್ಬೋದು. ಸೊ ಇಲ್ಲಿ ನಾನು 4 ಇಂಚ್ ಇಡ್ತಾ ಇದ್ದೀನಿ ನೆಕ್ಕಾಗಲ್ಲ 4 ಇಂಚು. ಸೊ ಉದ್ದ ಬಂದುಬಿಟ್ಟು, ನೀವು ಕ್ಯಾನ್ವಸ್ ಯೂಸ್ ಮಾಡ್ತೀರಾ ಅಂದರೆ ಕ್ಯಾನ್ವಸ್ ಮೇಲೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ನಾನು ಕ್ಯಾನ್ವಸ್ನ ಕಟ್ಟಿಂಗ್ನ ಇದೇ ವಿಡಿಯೋದಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಕ್ಯಾನ್ವಸ್ ಮೇಲೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ. ಸೊ ಮ್ಯಾಕ್ಸಿಮಮ್ ಅಂದರೆ ಬೋಟ್ ನೆಕ್ಕಾಗೆ 3.5 ಇಂಚ್ ಇರಬೇಕು, ಸ್ವಲ್ಪ ಬ್ರಾಡ್ ಕೇಳ್ತಾರೆ. ಸೊ 4, 4.5 ವರೆಗೂ ಇಟ್ಕೊಳ್ಬೋದು. ಸೊ ಇಲ್ಲಿ ನಾನು ಲೆಂತ್ನ ನೀವು 4, 4.5 ಇಟ್ಕೊಂಡು ಒಂದು ಬೋಟ್ ನೆಕ್ನ ಆಕಾರ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಯಾವುದೇ ಮಾರ್ಕ್ ಹಾಕ್ತಾ ಇಲ್ಲ, ಏನಕ್ಕೆ ಅಂದರೆ ನಾನು ಕ್ಯಾನ್ವಸ್ ಮೇಲೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟು ಬಂದು ನೋಡಿ, ಇಲ್ಲಿಂದ ಇಲ್ಲಿ ಟೇಪ್ ಇಟ್ಕೊಳ್ಳಿ, ಇಲ್ಲಿಂದ ನಿಮ್ಮ ಸೊಂಟದ ಉದ್ದ ವೇಸ್ಟ್ ಲೆಂತ್ ನೋಡಿ. ಮಿನಿಮಮ್ಮು ಮೀಡಿಯಮ್ ಆಗಿ ಎಲ್ಲ ಬರೋದು 14 ಇಂಚು, ಸ್ವಲ್ಪ ಹೈಟ್ ಇರ್ತಾರೆ ಅಂದರೆ 14.5-15 ಇಂಚ್ವರೆಗೂ ಇಟ್ಕೊಳ್ಬೋದು. ತುಂಬ ಸ್ವಲ್ಪ ಹೆವಿ ಹೈಟ್ ಇದ್ದಾರೆ ಅಂದರೆ 15.5 ಇಂಚ್ ಇಟ್ಕೊಳ್ಳಿ, ನಾರ್ಮಲ್ ಅಂದರೆ 14 ಇಂಚು. ಸೊ ಇವರು ಸ್ವಲ್ಪ ಹೈಟ್ ಇದ್ದಾರೆ, ಸೊ ಹಾಗಾಗಿ ನಾನು ರೆಡಿ 14.5. ಸೊ ಅದಕ್ಕೆ 1/2 ಇಂಚು ಸೇರಿಸ್ಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು, ಏನಕ್ಕಂದರೆ ಶೋಲ್ಡರ್ ಅಟ್ಯಾಚಲ್ಲಿ 1/2 ಇಂಚು ಮೈನಸ್ ಆಗುತ್ತೆ. ಸೊ ಹಾಗಾಗಿ 14.5ವರೆಗೆ 1/2 ಇಂಚು ಸೇರಿಸಿ 15 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಸೊಂಟದ ಉದ್ದ ಆಯಿತು, ಸೊಂಟದ ಸುತ್ತಳತೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಸೊಂಟದ ಸುತ್ತಳತೆ ಇವ್ರದ್ದು ವೇಸ್ಟ್ ರೌಂಡ್, ವೇಸ್ಟ್ ರೌಂಡ್ ಬಂದು ಇವ್ರದ್ದು 33 ಇಂಚು. ಸೊ 4 ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ ನೋಡಿ, ಇಲ್ಲಿಂದ 8.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ 8.5ಗೆ ಒಂದು ಮಾರ್ಕ್ ಹಾಕ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಸೊಂಟದ ಉದ್ದ ಆಯಿತು, ಸೊಂಟದ ಸುತ್ತಳತೆ ಆಯಿತು. ಸೊ ನೆಕ್ಸ್ಟು ಹಿಪ್ ಲೆಂತ್ ಅಂದರೆ ನಮ್ಮ ಭುಜದಿಂದ ನಮ್ಮ ಆಸನ ಏನಿದೆ ಅಲ್ಲಿವರೆಗೂ ಉದ್ದ, ಅಂದರೆ ನಮ್ಮ ಬ್ಯಾಕ್ ಪಾರ್ಟ್ ಬರುತ್ತಲ್ಲ, ಸೊ ಅಲ್ಲಿವರೆಗೂ ಉದ್ದ. ಅಂದರೆ ಇವಾಗ ನೀವು ನಾರ್ಮಲ್ ಕುರ್ತೀಸ್ ಎಲ್ಲ ಸ್ಟಿಚ್ ಹಾಕ್ಕೊಂಡಿರ್ತೀರಲ್ಲ, ಸೊ ಅಲ್ಲಿ ಓಪನ್ ಎಲ್ಲಿ ಬರುತ್ತೆ, ಬಾಟಮ್ ಹತ್ರ ಓಪನ್ ಬರುತ್ತೆ, ಸೈಡ್ ಸ್ಲಿಟ್ ಕುರ್ತೀಸ್ಗೆ ಓಪನ್ ಬರುತ್ತೆ. ಸೊ ಅದು ಎಲ್ಲಿಗೆ ಬರುತ್ತೆ, ಸೊ ನಿಮ್ಮ ಭುಜದಿಂದ ಆ ಸೈಡ್ ಸ್ಲಿಟ್ ಏನು ಓಪನ್ ಇರುತ್ತೆ, ಸೊ ಅಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮ್ಯಾಕ್ಸಿಮಮ್ 18 ಸ್ವಲ್ಪ ಜಾಸ್ತಿ ಓಪನ್ ಇರುತ್ತೆ, 18, 19, 20, 21, 22, 23ವರೆಗೂ ಇಟ್ಕೊಳ್ಳೋರವರೇ. ಮೀಡಿಯಮ್ ಅಂದರೆ ನೀವು 20 ಇಂಚ್ ಆರಾಮಿಸಿ ಇಟ್ಕೊಳ್ಬೋದು. ಸೊ ಇವ್ರದ್ದು ಹಿಪ್ ಲೆಂತ್ ಬಂದು ಇವ್ರು ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀರ, ಏನಕ್ಕಂದ್ರೆ ಇವ್ರು ಸ್ವಲ್ಪ ಲೆಂತ್ ಇದ್ದಾರೆ. ರೆಡಿ 22 ಇಂಚ್ ಬೇಕು ರೆಡಿ ಹಿಪ್ ಲೆಂತ್ ಅಂದರೆ ಉದ್ದ. ನಾವು ಏನು ಓಪನ್ ಇಡ್ತೀವಿ ಸೈಡ್ ಸ್ಲಿಟ್ಟು, ಆ ಸೈಡ್ ಸ್ಲಿಟ್ನ ಎಲ್ಲಿ ಓಪನ್ ಮಾಡಬೇಕು, ಎಲ್ಲಿಂದ ಓಪನಿಂಗ್ ಸ್ಟಿಚ್ ಕೊಡಬೇಕು ಅನ್ನೋದ್ರದ್ದು ಈ ಅನ್ನೋದು ಈ ಮಾರ್ಕು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ರೆಡಿ ಅವ್ರಿಗೆ 22 ಇಂಚು ಅಂದರೆ ಭುಜದಿಂದ ಇಲ್ಲಿಂದ ಅವ್ರಿಗೆ ಸೈಡ್ ಸ್ಲಿಟ್ಟು ಓಪನ್ ಬೇಕು, ಇಲ್ಲಿಂದ ಇಷ್ಟು ಓಪನ್ ಬೇಕು. ಕೆಲವರು 20 ಇಂಚ್ ಇಟ್ಕೊಳ್ತಾರೆ, ಇಲ್ಲಿಂದ ಓಪನ್ ಬೇಕು. ಕೆಲವರು 18 ಇಂಚ್ ಇಟ್ಕೊಳ್ತಾರೆ, ಇಲ್ಲಿಂದ ಓಪನ್ ಬೇಕು. ಕೆಲವರು ಸ್ವಲ್ಪ ಸ್ಟೈಲಿಶ್ ಆಗಿರೋರು ಅವರೆಲ್ಲ ಏನು ಮಾಡ್ತಾರೆ, 17, 18 ಇಂಚ್ ಸ್ವಲ್ಪ ಮೇಲೆಯಿಂದ ಓಪನ್ ಮಾಡ್ತಾರೆ. ಸೊ ಇಷ್ಟು 17, 18 ಎಲ್ಲ ಇದ್ದರೆ ಸ್ವಲ್ಪ ನಮ್ಮ ಸೊಂಟ ಅದೆಲ್ಲ ಸ್ವಲ್ಪ ಕಾಣ್ತಿರುತ್ತೆ. ಸೊ ಇದು ಸ್ವಲ್ಪ ಓವರ್ ಆಯಿತು. ಮ್ಯಾಕ್ಸಿಮಮ್ ಮೀಡಿಯಮ್ ಅಂದರೆ 20 ಇಂಚು, ಸೊ ಸ್ವಲ್ಪ ಲೆಂತ್ ಇರೋರಿಗೆ 22 ಇಂಚು. ಸೊ ಇವ್ರದ್ದು 22 ಇಂಚ್ ಕೇಳಿದ್ದಾರೆ, ಸೊ ಅದಕ್ಕೆ 1/2 ಇಂಚು ಸೇರಿಸಿ 22.5 ಇಂಚ್ಗೆ ಮಾರ್ಕ್ ಆಗ್ತಾ ಇದ್ದೀನಿ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಉದ್ದ ಎಲ್ಲಿಂದ ಓಪನಿಂಗ್ ಬರುತ್ತೆ ಅನ್ನೋದು, ಸೈಡ್ ಸ್ಲಿಟ್ ಓಪನಿಂಗ್ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಈ ಲೈನು ತೋರಿಸುತ್ತೆ. ಸೊ ಈಗ ಸುತ್ತಳತೆ ಅಂದರೆ ನಮ್ಮ ಹಿಪ್ ರೌಂಡ್ ಏನಿದೆ, ಸೊ ಆ ಮೆಷರ್ಮೆಂಟ್ ಹಾಕ್ಕೊಳ್ಬೇಕು. ಸೊ ಹಿಪ್ ರೌಂಡ್ ಬಂದು ಇವ್ರದ್ದು 42 ಇಂಚು.
ಸೊ ಎಕ್ಸಾಕ್ಟ್ ಏನಿದೆ ಅದೇ ಇಟ್ಕೊಳ್ಬೇಕು ಕರೆಕ್ಟಾಗಿ. ಅಥವಾ ನಿಮಗೆ ಲೂಸ್ ಬೇಕಂದರೆ ಮೊದಲೇ ಡಿಸೈಡ್ ಮಾಡಿಕೊಂಡು ಲೂಸ್ ತೊಗೊಳ್ಬೇಕು. ಸೊ ಇವರು ಲೂಸ್ ಕೇಳಿದ್ದಾರೆ, 42 ಇಂಚು ನಾನು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಹೇಳ್ತೀನಿ. ಸೊ ನೋಡಿ, ಇವ್ರದ್ದು 42 ಇಂಚು ಹಿಪ್ ರೌಂಡು. ಸೊ 4 ಡಿವೈಡೆಡ್ ಬೈ ಮಾಡಿದಾಗ 10.5 ಇಂಚ್ ಆಗುತ್ತೆ. ಸೊ 10.5 ಇಂಚ್ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ನೋಡಿ 1 ಇಂಚು. ಸೊ ನೋಡಿ, ಇಲ್ಲಿ 2 ಇಂಚ್ ತೊಗೊಂಡ್ವಿ, ಇಲ್ಲಿ 2 ಇಂಚ್ ತೊಗೊಂಡ್ವಿ, ಇಲ್ಲಿ ಮಾತ್ರ 1 ಇಂಚು. ಸೊ ಏನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟಿಗೆ ನಾನು ಏನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ ಇಲ್ಲಿ 2 ಇಂಚು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸೊ ಆಫ್ಟರ್ ಸ್ಟಿಚಿಂಗ್ 2 ಇಂಚು ಬಟ್ಟೆ ಇರುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಹಾಕ್ಕೊಂಡು ಮಿಕ್ಕಿದ ಕಟ್ ಮಾಡಿ ತೆಗಿದ್ದೀವಿ. ಸೊ ಇಲ್ಲಿ ಈ ಎದೆಯ ಸುತ್ತಳತೆ ಮತ್ತು ಹಾಗೆ ಸೊಂಟದ ಸುತ್ತಳತೆ ಏನು ಫಿಟ್ಟಿಂಗ್ ಬರುತ್ತೆ ಈ ಜಾಗದಲ್ಲಿ, ಇನ್ ಕೇಸ್ ಬಿಗಿನರ್ಸ್ ನೀವು ಯಾರು ಸ್ಟಿಚ್ ಮಾಡ್ತಾ ಇದ್ದೀರಾ ಅಥವಾ ಕಟಿಂಗ್ ನೋಡ್ತಾ ಇದ್ದೀರಾ, ಇಲ್ಲಿ ಏನಾದರೂ ಸ್ವಲ್ಪ ನಾವು ಏನು ಮಾರ್ಕ್ ಹಾಕಿದ್ದೀವಿ ಅದು ನಿಮಗೆ ತುಂಬ ಟೈಟ್ ಅನಿಸಿದ್ರೆ, ನೀವು ಇಲ್ಲಿ ಈ ಸ್ಟಿಚ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಅಂದರೆ ನಾವೇನು ಸ್ಟಿಚ್ ಹಾಕಿರ್ತೀವಿ ಎಕ್ಸಾಕ್ಟು ಅದನ್ನು ಬಿಚ್ಕೊಂಡು ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಲೂಸ್ ಆಗುತ್ತೆ, ಯಾಕಂದರೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ. ಇಲ್ಲೂ ಅಷ್ಟೇ, ಎದೆಯ ಸುತ್ತಳತೆ ಅಷ್ಟೇ, ಸೊಂಟದ ಸುತ್ತಳತೆ ಅಷ್ಟೇ. ಬಟ್ ಇಲ್ಲಿ ಹಿಪ್ ರೌಂಡ್ ಹತ್ರ ಹಾಗಲ್ಲ, ಇಲ್ಲಿ ನೀವು ಲೂಸ್ ಮಾಡಿದ್ರೂ ಒಂದು ಸರಿ ಒಂದು ಕೆಲಸ ಫಿಟ್ಟಿಂಗ್ ಕೊಟ್ಟೆ ನಾವು ಸೈಡ್ ಸ್ಲಿಟ್ ಮಡಚಿ ಸ್ಟಿಚ್ ಮಾಡಿದ್ಮೇಲೆ ಮುಗೀತು. ನೀವು ಇಲ್ಲಿ ಯಾವುದೇ ಲೂಸ್ ಅಥವಾ ಟೈಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇಲ್ಲಿ ಆಪ್ಷನ್ ಇದೆ ಲೂಸ್ ಅಥವಾ ಟೈಟ್ ಮಾಡ್ಕೊಳ್ಬೋದು, ಬಟ್ ಈ ಪ್ಲೇಸಲ್ಲಿ ಲೂಸ್ ಅಥವಾ ಟೈಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದೇ ಸರಿ ನೀವು ಎಕ್ಸಾಕ್ಟ್ ಸ್ಟಿಚಿಂಗ್ದು ಏನು ಸುತ್ತಳತೆ ಇದೆ ಅದನ್ನು ನೀವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಎಕ್ಸಾಕ್ಟಾಗಿ. ಸೊ ಆಮೇಲೆ ಇಲ್ಲಿ ಏನು ಚೇಂಜಸ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಏನು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಿ, ಇದನ್ನು ಮಡಚಿ ಒಲ್ದು ಬಿಡ್ತೀವಿ ಸೈಡ್ ಸ್ಲಿಟ್ಗೆ. ಸೊ ಇಲ್ಲ ಹಂಗಲ್ಲ, ಇಲ್ಲಿ ಇರುತ್ತೆ ಎಕ್ಸ್ಟ್ರಾ. ಸೊ ನಾನು ನಿಮ್ಗೊಂದು ತೋರಿಸ್ತೀನಿ ಕುರ್ತಿ, ಇದು ಕುರ್ತಿ ಸ್ಟಿಚ್ ಆಗಿರೋದು. ಸೊ ನೋಡಿ, ಇಲ್ಲಿ ನಮ್ದು ಏನು ಎಕ್ಸಾಕ್ಟ್ ಸ್ಟಿಚಿಂಗ್ ಇದೆ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ತೀನಿ, ಇದು ಎಕ್ಸಾಕ್ಟ್ ಫಿಟ್ಟಿಂಗ್ ಸ್ಟಿಚ್ಚು. ಸೊ ಅದಾದಮೇಲೆ ನಾನು ಇಲ್ಲಿ 2 ಎಕ್ಸ್ಟ್ರಾ ಸ್ಟಿಚಸ್ಸು ಹಾಕಿದ್ದೀನಿ, ಏನಕ್ಕಂದರೆ ಅವರು ಲೂಸು ಟೈಟ್ ಆದರೆ ಬಿಚ್ಕೊಳ್ಬೋದು ಅಂತ. ಸೊ ಅದೇ ಸ್ಟಿಚ್ಚು ನೋಡಿ, ಇಲ್ಲಿನೂ ಕಂಟಿನ್ಯೂ ಆಗುತ್ತೆ, ಸೊಂಟದ ಸುತ್ತಳತೆ ಇಲ್ಲಿನೂ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಗ್ಯಾಪು ಇದೆ, ಇನ್ ಕೇಸ್ ಈ ಸ್ಟಿಚ್ ಬಿಚ್ಕೊಂಡು ಅವ್ರು ಇದನ್ನು ಲೂಸ್ ಮಾಡ್ಕೊಳ್ಬೋದು, ಬಟ್ಟೆ ಇದ್ದರೆ ಎಕ್ಸ್ಟ್ರಾ ಸ್ಟಿಚ್ಚು ಹಾಕ್ಕೊಳ್ಬೋದು. ಬಟ್ ನೋಡಿ, ಇಲ್ಲಿ ಸೈಡ್ ಸ್ಲಿಟ್ ಈ ಓಪನ್ ಇದೆಯಲ್ಲ, ಸೊ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಬಟ್ಟೆ ಇಲ್ಲ. ಇಲ್ಲಿ ಒಂದು ಸರಿ ಈ ಥರ ಮಡಚಿ ಫಿನಿಷಿಂಗ್ ಆದಮೇಲೆ ನೀವು ಯಾವುದೇ ಲೂಸು ಟೈಟು ಮಾಡ್ಕೊಳೋಕ್ಕಾಗಲ್ಲ, ಯಾಕಂದರೆ ನೋಡಿ ಇಲ್ಲಿ ಫಿನಿಷಿಂಗ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಮೊದಲೇ ನಿಮಗೆ ಬಿಗಿನರ್ಸ್ಗೆ ಇದನ್ನು ಹೇಳ್ತಾ ಇರೋದು, ಇದೇನಿದೆ ಸೊ ಇದು ಕರೆಕ್ಟ್ ಮೆಷರ್ಮೆಂಟ್ ಇಟ್ಕೊಳ್ಬೇಕು. ಸೊ ಇದೇನಿದೆ, ಇದು ಸ್ವಲ್ಪ ಲೂಸು ಟೈಟ್ ಆದರೂ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು, ಅಂದರೆ ಫಿಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಬಾಟಮ್ ಪಾರ್ಟಲ್ಲಿ ಈದ ಅಗಲ ಎಷ್ಟು ಬರಬೇಕು ಅಂತ. ಸೊ ನೋಡಿ, ಏನು ಹಿಪ್ ರೌಂಡ್ ಇರುತ್ತಲ್ಲ ಆಸನದ ಸುತ್ತಳತೆ, ಸೊ ಅದಕ್ಕಿನ್ನ 2 ಇಂಚು ಎಕ್ಸ್ಟ್ರಾ. ಅಂದರೆ ಇವ್ರದ್ರು ಎಷ್ಟಿದೆ, ನಾವು ಎಕ್ಸಾಕ್ಟ್ ಎಷ್ಟಿದ್ದೀವಿ, 42 ಇಂಚು. ಅಂದರೆ 4 ÷ ಬೈ ಮಾಡಿದಾಗ 10.5 ಬರುತ್ತೆ. ಸೊ 10.5 2 ಇಂಚು ಸೇರಿಸ್ಕೊಂಡು 12.5 ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ 1 ಇಂಚು ಸ್ಟಿಚಿಂಗಿಗೋಸ್ಕರ ನೋಡಿ, ಏನು ಫೋಲ್ಡಿಂಗ್ ಮಾಡಿ ಇಲ್ಲಿಂದ ಫೋಲ್ಡ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಇಲ್ಲಿವರೆಗೂ 1 ಇಂಚ್ ಎಕ್ಸ್ಟ್ರಾ ಬೇಕು. ಸೊ ಇಲ್ಲಿ ನಾನು ಇದಕ್ಕೆ 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಏನಕ್ಕೆ, ಇಲ್ಲಿ ಏನಾದರೂ ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವ? ಇಲ್ಲ, ಖಂಡಿತ ಇಲ್ಲ. ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿಬಿಡ್ತೀವಿ. ಏನಂದರೆ ಹಿಪ್ ರೌಂಡ್ ಇಲ್ಲಿ ಕೂತ್ಕೊಳ್ತಲ್ಲ ಈ ಮೆಷರ್ಮೆಂಟು, ನೋಡಿ ಇಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಿ ಏನಂದರೆ ಈ ಆಸನದ ಭಾಗ ಸ್ವಲ್ಪ ಅಗಲ ಇರುತ್ತೆ. ಸೊ ಅದು ನೀಟಾಗಿ ಕವರ್ ಆಗಿ ಒಂದು ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಒಂದು 2 ಇಂಚು ಎಕ್ಸ್ಟ್ರಾ ತೊಗೊಂಡು ನೋಡಿ, ಇಲ್ಲಿಗೆ ಇದು ಹಿಂಗೆ ಬರುತ್ತೆ, ಸ್ಟ್ರೈಟ್ ಬರಲ್ಲ ನೋಡಿ. ಇಲ್ಲಿಂದ ಇದು ಸ್ಟ್ರೈಟ್ ಬರುತ್ತೆ, ಇದು ಹಿಂಗೆ ಬರ್ತಾ 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 ಇದು ಹಿಂಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಹಾಗಾಗಿ ಕೆಲವುದು ಕುರ್ತೀಸಲ್ಲಿ ಸ್ಟ್ರೈಟ್ ಸ್ಟಿಚ್ ಬೇಕು ಅಂತಾರೆ, ಅದೊಂದು ಸ್ವಲ್ಪ ಫ್ಯಾಷನಬಲ್ ಆಗಿರುತ್ತೆ, ನೋಡಲಿಕ್ಕೂ ಲುಕ್ ಆಗಿರುತ್ತೆ. ಸೊ ಆ ಥರ ಬೇಕಾದರೆ ಇಲ್ಲಿ ಏನಿದೆ ಎಕ್ಸಾಕ್ಟು, ಸೊ ಅದನ್ನು ಅಲ್ಲಿ ಇಟ್ಕೊಂಡ್ಬಿಡೋದು, ಕಡಿಮೆ ಇಟ್ಕೊಳ್ಳೋದಲ್ಲ. ಇಲ್ಲಿ ಏನಿದೆ ಅದು ಎಕ್ಸಾಕ್ಟ್ ಇಟ್ಕೊಂಡು ಸ್ಟಿಚ್ ಶುರು ಮಾಡೋದು. ಸೊ ಇಷ್ಟು. ಸೊ ಇವಾಗ ಇದಕ್ಕೆ ಲೈನ್ ಹಾಕ್ಕೊಂಬಿಡೋಣ ನೋಡಿ, ಈ ಥರ. ಸೊ ನೋಡಿ, ಇಷ್ಟೇ ಕುರ್ತಿದೇನು ಪಾಯಿಂಟ್ಸ್ ಇದೆ ಅಂದರೆ ನಾವು ಮಾರ್ಕಿಂಗ್ ಏನಿದೆ. ಸೊ ಇಷ್ಟೇ, ಇದ್ರ ಮೇಲೆ ಏನಿಲ್ಲ. ಬ್ಲೌಸ್ಗಿಂತ ತುಂಬ ಈಸಿ ಡ್ರೆಸ್ಸು, ಆ್ಯಕ್ಚುಲಿ ತುಂಬ ಈಸಿ. ಸೊ ಇಷ್ಟೇ, ಅಂದರೆ ಸ್ವಲ್ಪ ನಾರ್ಮಲ್ ಕುರ್ತಿ ಅಂದರೆ ಸ್ವಲ್ಪ ಚೇಂಜಸ್ ಬರುತ್ತೆ, ಶೋಲ್ಡರ್ ಮತ್ತು ಆರ್ಮ್ ಚೇಂಜಸ್ ಬರುತ್ತೆ, ಮಿಕ್ಕಿದೆಲ್ಲ ಸೇಮ್ ಆ್ಯಸ್ ಇಟ್ ಇಸ್ ಇರುತ್ತೆ, ಇದರಲ್ಲಿ ಯಾವುದೂ ಚೇಂಜಸ್ ಇರೋಲ್ಲ. ಸೊ ಇಷ್ಟೇ. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನೋಡಿ, ಈ ಲೈನ್ನ ಕಟ್ ಮಾಡ್ಕೊಳ್ಬಾರದು, ಬರೀ ಈ ಲೈನ್ ಮಾತ್ರ ಕಟ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲೊಂದು ಇನ್ನೊಂದು ಪಾಯಿಂಟ್ ಹೇಳಬೇಕು ನಾನು ನಿಮಗೆ. ನೋಡಿ ಇಲ್ಲಿ
ಕುರ್ತಿ ಬೋಟ್ ನೆಕ್ ಕುರ್ತಿ ಆಗಿರೋದ್ರಿಂದ ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚ್ಗೆ ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ ನಾನು ಈ ರೀತಿ. ಸೊ ಈ ಶೋಲ್ಡರ್ ಸ್ಲೋಪ್ ಬೋಟ್ ನೆಕ್ ಕುರ್ತಿ ಆಗಲಿ ಬ್ಲೌಸ್ ಆಗಲಿ ಶೋಲ್ಡರ್ ಸ್ಲೋಪ್ ಅನ್ನೋದು ಒಂದು ಹಾಫ್ ಇಂಚಿಂದ ಮುಕ್ಕಾಲು ಇಂಚ್ವರೆಗೂ ಮಾರ್ಕ್ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಹಾಫ್ ಇಂಚ್ ಹಾಕಿದ್ದೀನಿ. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಈ ಲೈನ್ ಏನಿದೆ ಸೊ ಇಷ್ಟು ಮಾತ್ರ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ ಇಲ್ಲಿ ಫೋಲ್ಡೆಡ್ ಇದೆ, ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿವರೆಗೂ ಮಾತ್ರ ಓಪನ್ ಮಾಡ್ಕೊಳ್ಳಿ, ಇಲ್ಲಿಂದ ಮುಂದಕ್ಕೆ ಓಪನ್ ಮಾಡ್ಕೊಬೇಡಿ. ಸೊ ಇಲ್ಲಿ ಓಪನ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿಂದ, ಸೊ ಇಲ್ಲಿಂದ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಟ್ ಮಾಡ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿ. ಸೊ ನೋಡಿ ಇದು ಅಗಲ ಸಿಗುತ್ತಲ್ಲ, ಇದು ನಮಗೆ ಕ್ಯಾನ್ವಸ್ ಎಲ್ಲ ಹಾಕ್ಕೊಳ್ಳಿಕ್ಕೆ ಇದು ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಕಟ್ ಮಾಡಬೇಡಿ. ಸೊ ಈ ರೀತಿ ಅಗಲಕ್ಕೆ ಬಟ್ಟೆ ಉಳಿಸ್ಕೊಳ್ಳಿ ಅಂತೇಳಿತು. ಸೊ ಇಷ್ಟು ಆದಮೇಲೆ ನೋಡಿ ಇಲ್ಲಿ ನಾನು ಫ್ರಂಟ್ ಹಾರ್ಮೋಲ್ ಶೇಪ್ನ ಹಾಕಿಲ್ಲ. ಸೊ ಫ್ರಂಟ್ ಹಾರ್ಮೋಲ್ ಶೇಪ್ನ ಹಾಕ್ಕೊತೀನಿ ಈ ಥರ. ಇದು ಬಂದು ನಮ್ಮ ಫ್ರಂಟ್ ಹಾರ್ಮೋಲ್ ಶೇಪು. ಸೊ ಮೊದಲಿಗೆ ಎಲ್ಲಿ ನಾವು ಫಿಟ್ಟಿಂಗ್ ಸ್ಟಿಚ್ಗೆ ಮಾರ್ಕ್ ಹಾಕಿದ್ದೀವಿ ಸೊ ಅಲ್ಲಿ ನಾಚ್ ಹಾಕ್ಕೊಂಬಿಡಿ ಈ ಥರ. ಸೊ ಈ ರೀತಿ ನಾಚ್ ಹಾಕ್ಕೊಳ್ಳಿ. ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಇದು ನಮ್ಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ನೋಡಿ ಫ್ರಂಟ್ ಪಾರ್ಟ್ ಮಾತ್ರ ತೆಗೆದು ಸೊ ಈ ರೀತಿ ಫ್ರಂಟ್ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ ಇದು ಲೈನಿಂಗ್ ಮೇಲೆ ಕಟ್ ಮಾಡಿರುವಂಥದ್ದು. ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ, ಬನ್ನಿ. ಸೊ ನೋಡಿ ಇದು ಬಂದು ಫ್ರಂಟ್ ಪಾರ್ಟು, ಸೊ ಇದು ಬಂದು ಬ್ಯಾಕ್ ಪಾರ್ಟು. ಎರಡು ಸ್ಟಿಚಿಂಗ್ ಮಾಡಿ ಜಾಯಿನ್ ಕೊಟ್ಟಿದ್ರು. ಸೊ ಅದನ್ನು ನಾನು ಬಿಚ್ಚಿ ಸ್ವಲ್ಪ ಸುಕ್ಕಲಿತ್ತು ಸೊ ಐರನ್ ಮಾಡ್ಕೊಂಡಿದ್ದೀನಿ. ಸೊ ಪ್ಲೈನ್ ಏನಿದೆ ಇದನ್ನು ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳೋಣ. ಸೊ ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ಇದೆ, ಸೊ ಇದನ್ನು ನಾವು ಫ್ರಂಟ್ ಪಾರ್ಟ್ಗೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯೆಲ್ಲ ಡಿಸೈನ್ ಬಂದಿರುತ್ತೆ. ಸೊ ಇದನ್ನು ನೋಡಿ ಈ ರೀತಿ ಎರಡು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಫಸ್ಟಿಗೆ ನಾವು ಚೆಕ್ ಮಾಡ್ಕೊಳ್ಬೇಕು ಲೆಂತ್ ಎಷ್ಟಿದೆ ಅಂತ. ಸೊ ಕೆಲವು ಕುರ್ತೀಸಲ್ಲಿ ಲೆಂತ್ ಜಾಸ್ತಿ ಇರುತ್ತೆ, ಕೆಲವು ಕುರ್ತೀಸಲ್ಲಿ ಲೆಂತ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಫಸ್ಟು ನಾವು ಚೆಕ್ ಮಾಡ್ಕೊಳ್ಬೇಕು ಎಷ್ಟಿದೆ ಅಂತ. ಸೊ ನೋಡಿ ಇದು ಬಂದು 42 ಇಂಚ್ ಇದೆ. ಸೊ ನನಗೆ ರೆಡಿ ಬೇಕಾಗಿರೋದು 39 ಇಂಚು. ಸೊ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಬೇಕು. ಸೊ ಟೋಟಲ್ 41 ಇಂಚು ಇದರಲ್ಲಿ ಕರೆಕ್ಟಾಗಿದೆ. ಕೆಲವುದರಲ್ಲಿ ಕಡಿಮೆ ಇರುತ್ತೆ. ಸೊ ಕಡಿಮೆ ಪೀಸ್ ಬಂದಾಗ ನೀವು ನಿಮ್ಮದಾಗಲಿ ಅಥವಾ ಕಸ್ಟಮರ್ದಾಗಲಿ ಹೇಳ್ಬಿಡ್ಬೇಕು, ಇದರಲ್ಲಿ ನೀವು ಕೇಳೋಷ್ಟು ಲೆಂತ್ ಇಲ್ಲ. ಸೊ ಕಡಿಮೆ ಇದೆ, ಅದು ಏನಿದೆ ನಮ್ಮ ಸ್ಟಿಚಿಂಗ್ ಎಲ್ಲ ಮಾಡಿ ಏನಿದೆ ಅಷ್ಟು ಇಟ್ಕೊಡ್ತೀನಿ ಅಂತ. ಸೊ ಇದರಲ್ಲಿ ಎಕ್ಸಾಕ್ಟಾಗಿದೆ. ಸೊ ನೋಡಿ ಇನ್ನೊಂದು 2 ಇಂಚು ಸ್ಟಿಚಿಂಗ್ ಅಲೌನ್ಸ್ ತೊಗೊಬೇಕು. ಬಟ್ ಇದರಲ್ಲಿ ಏನಿದೆ ಇಲ್ಲಿ ಬಂದು ಬಾರ್ಡರ್ ಬಂದಿದೆ. ಸೊ ಇಲ್ಲಿ ಯಾವುದೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮೇಲ್ಗಡೆ ಮಾತ್ರ ಶೋಲ್ಡರ್ ಅಟ್ಯಾಚ್ ಹತ್ರ ಮಾತ್ರ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು. ಸೊ ಅಂದರೆ ಇವ್ರದ್ದು ರೆಡಿ ಕುರ್ತಿ ಬಂದು 39 ಇಂಚು. ಸೊ ಅದಕ್ಕೆ 1/2 ಇಂಚು ಸೇರಿಸಿ 39.5. ಸೊ ಬಿಗಿನರ್ಸ್ ಕನ್ಫ್ಯೂಸ್ ಮಾಡ್ಕೊಬೇಡಿ, 2 ಇಂಚ್ ಹೇಳಿದ್ರು ಇವಾಗ 1/2 ಇಂಚ್ ಹೇಳ್ತಿದ್ದೀರಿ ಅಂತ. ಇನ್ನೂ ಒಂದ್ಸರಿ ಹೇಳ್ತೀನಿ ನೋಡಿ, ಇಲ್ಲಿ ಈ ರೀತಿ ಬಾರ್ಡರ್ ಬಂದಿದೆ. ಸೊ ಇಲ್ಲಿ ನಾನು ಯಾವುದೇ ಓಪನ್ ಮಡಚಿ ಸ್ಟಿಚ್ ಮಾಡಲ್ಲ. ಸೊ ಹಂಗಾಗಿ ನನಗೆ ಇಲ್ಲಿ 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾ ನನಗೆ ಬೇಡ. ಸೊ ನಾನು ಇಲ್ಲಿ ಶೋಲ್ಡರ್ ಹತ್ರ ಜಾಯಿನ್ ಮಾತ್ರ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಹಾಫ್ ಇಂಚ್ ಬೇಕು. ಸೊ ಹಾಗಾಗಿ ಇವ್ರದ್ದು ರೆಡಿ ಕುರ್ತಿ ಬಂದು 39 ಇಂಚು. ಸೊ ಅದಕ್ಕೆ 1/2 ಇಂಚು ಸೇರಿಸಿ 39.5 ತೊಗೊಳ್ತೀನಿ. ಸಪೋಸ್ ಇಲ್ಲಿ ಏನಾದರೂ ಈ ರೀತಿ ಬಾರ್ಡರ್ ಬಂದಿಲ್ಲ, ಮಡ್ಚು ಹೊಲಿಬೇಕು ಅನ್ನೋವಾಗ 39+2 ಇಂಚು 41 ಇಂಚು ತೊಗೊಳ್ಬೇಕು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈ ರೀತಿ ಫೋಲ್ಡೆಡ್ ಮಾಡಿ ಹಾಕ್ಕೊಂಬಿಡಿ. ಸೊ ಹಾಕ್ಕೊಂಡು ನೋಡಿ ಇವಾಗ ನನಗೇನಿದೆ ಅದು ಅದಕ್ಕಿಂತ ಎಕ್ಸ್ಟ್ರಾ ಇರೋದ್ರಿಂದ ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಮೇಲೆ ನಮಗೆ 39.5 ಬೇಕು. ಸೊ ಟೋಟಲು ಸೊ 39.5 ನೋಡಿ ನಾನಿಲ್ಲಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ಸೊ 39.5 ಲೈನ್ ಹಾಕ್ಕೊಂಡು ನಾವೇನು ಕಟ್ ಮಾಡ್ಕೊಂಡಿದ್ವಿ ಲೈನಿಂಗು, ಸೊ ಇದರಲ್ಲಿ ಫ್ರಂಟ್ ಪಾರ್ಟ್ ಮಾತ್ರ ತೊಗೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ನ ಆಮೇಲೆ ತೊಗೊಳ್ಳೋಣ. ಸೊ ಫಸ್ಟಿಗೆ ಫ್ರಂಟ್ ಪಾರ್ಟು. ಸೊ ಇಲ್ಲೇನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಇದೇನು ಮಾರ್ಕ್ ಹಾಕಿದ್ದೀವಿ ಲೈನು, ಸೊ ಅದು ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ತೊಗೊಂಡ್ಬಿಡೋಣ ಈ ರೀತಿ. ಸೊ ಇವಾಗ ನಮ್ಗೆ ಎಷ್ಟು ಬೇಕು ಎಕ್ಸಾಕ್ಟು ಸೋಸ್ಟಿರುತ್ತೆ. ಸೊ ಇವಾಗ ಮೇಲ್ಗಡೆಯಿಂದನೂ ಇಟ್ಕೊಳ್ಳೋಣ.
ನೋಡಿ ಈ ರೀತಿ. ಸೊ ಈ ರೀತಿ ಇಟ್ಕೊಂಡು ಇಲ್ಲೇನಿದೆ ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೋದು, ಇಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ನಾನು ಲಾಸ್ಟಲ್ಲಿ ತಗೊಳ್ತೀನಿ ಅಂದರೆ ಸೊ ಆ ರೀತಿಯೂ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಏನು ಎಕ್ಸಾಕ್ಟ್ ಇದೆ, ಸೊ ಅದಕ್ಕಿನ್ನ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾ ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ತೀನಿ. ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ ಅಂತ ಮಾರ್ಕ್ ಹಾಕಿದ್ವಲ್ಲ, ಸೊ ಇದು ಕಟ್ ಆಗಿಲ್ಲ, ಸೊ ಇವಾಗ ಕಟ್ ಮಾಡ್ತೀವಿ ನೋಡಿ. ಸೊ ಅದು ಕಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನೋಡಿ, ಈ ರೀತಿ ಫ್ರಂಟು ರೆಡಿ. ಸೊ ಇವಾಗ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ನಾವು ನಿಗಾ ವಹಿಸ್ಬೇಕು. ಕೆಲವರು 3-4 ಸ್ಲೀವ್ ಹೇಳ್ತಾರೆ, ಅಂದರೆ ಸ್ವಲ್ಪ ಸ್ಲೀವು ಉದ್ದ ಹೇಳಿರ್ತಾರೆ, ಕೆಲವರು 1/2 ಸ್ಲೀವ್ ಹೇಳಿರ್ತಾರೆ. ಸೊ ಬಟ್ಟೆ ಕೆಲವುದರಲ್ಲಿ ನಮಗೆ 3-4 ಸ್ಲೀವ್ಗೆ ಆಗೋಷ್ಟು ಬಟ್ಟೆ ಸಿಕ್ಕತ್ತೆ, ಕೆಲವುದರಲ್ಲಿ ನಮಗೆ ಬಟ್ಟೆ ಸಿಕ್ಕಲ್ಲ. ಸೊ ಫಸ್ಟು ನೋಡಿ ಲೆಂತ್ ನೋಡ್ಕೊಳ್ಬೇಕು. ನನಗಿವಾಗ ಟೋಟಲ್ ನೋಡಿ ಬ್ಯಾಕ್ ಪಾರ್ಟಲ್ಲಿ ಮಡಚಿ ಸ್ಟಿಚ್ ಮಾಡಬೇಕು. ನಾನು ಫ್ರಂಟಲ್ಲಿ ಬಾರ್ಡ್ರ್ ಬಂದಿತ್ತು, ಬ್ಯಾಕಲ್ಲಿ ಯಾವುದೇ ಬಾರ್ಡ್ರ್ ಬಂದಿಲ್ಲ. ಸೊ ಇಲ್ಲಿ ನಾನು ಮಡಚಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಇವಾಗ ನಾನು ಎಷ್ಟು ತೊಗೊಳ್ಬೇಕು, 39 ಏನಿದೆ ರೆಡಿ ಉದ್ದ. ಸೊ ಅದಕ್ಕೆ 2 ಇಂಚು ಸೇರಿಸಿ 41 ಇಂಚು ತೊಗೊಳ್ಬೇಕು. ನೋಡಿ ಇಲ್ಲಿಗೆ 41 ಇಂಚು ಬರ್ತಾ ಇದೆ, ಎಕ್ಸ್ಟ್ರಾ ಇದೆ. ಸೊ ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಕಟ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಫೋಲ್ಡೆಡಲ್ಲಿ ಹಾಕ್ಕೊಳ್ಳೋಣ ನೋಡಿ ಈ ರೀತಿ. ಸೊ ನೀವು ಡೈರೆಕ್ಟು ನೀವು ಹಿಂಗೂ ಕೂಡ ಫೋಲ್ಡಲ್ಲಿ ಹಾಕ್ಕೊಳ್ಬೋದು. ನೋಡಿ ನಾನು ಫ್ರಂಟ್ ಪಾರ್ಟ್ ಹಾಕ್ಕೊಂಡಲ್ಲ ಡಬಲ್ ಫೋಲ್ಡಲ್ಲಿ. ಸೊ ಆ ರೀತಿ ಈ ಥರನೂ ಫೋಲ್ಡೆಡಲ್ಲಿ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಇಟ್ಟು ಕಟ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಸ್ಲೀವ್ಗೆ ನಮಗೆ ಈ ಪೋರ್ಷನಲ್ಲಿ ಏನು ಮಿಗುತ್ತೆ ಆ ಬಟ್ಟೆ ಕಡಿಮೆ ಆಗುತ್ತೆ, ಯಾಕಂದರೆ ಸ್ಲೀವ್ಗೆ ಅಂತ ನಮಗೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿಲ್ಲ, ಕಡಿಮೆ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾವೇನು ಮಾಡ್ಕೊಳ್ಬೇಕು, ಸೊ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ. ಸೊ ನಮ್ಮ ಲೈನಿಂಗ್ ಎಷ್ಟು ಅಗಲ ಇದೆ ಸೊ ಅಷ್ಟಕ್ಕೆ ಹೊಂದಿಕೊಳ್ಳೋಷ್ಟು ನಾವು ಫೋಲ್ಡೆಡ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ ಫಸ್ಟೇ, ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಬಿಡಿ. ಫೋಲ್ಡ್ ಮಾಡಿ ಹಾಕ್ಕೊಂಡು ಏನು ನಮ್ಮ ಬ್ಯಾಕ್ ಪಾರ್ಟ್ ಇದೆ ಸೊ ಅದನ್ನು ಹಾಕಿ ಹಿಡಿದು ನೋಡಬೇಕು ಸೊ ಕರೆಕ್ಟ್ ಬಂದಿದೆಯಾ ಅಂತ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ, ಫೋಲ್ಡೆಡಲ್ಲಿದೆ. ಸೊ ಇವಾಗ ನಾನು ನನ್ನ ಬ್ಯಾಕ್ ಪಾರ್ಟ್ನ ತೊಗೊಂಡು ಸೊ ಇದ್ರ ಮೇಲೆ ಇಟ್ಕೊಳ್ತೀನಿ ಈ ರೀತಿ. ಸೊ ಇಟ್ಟಾಗ ಈ ಕುರ್ತಿನಲ್ಲೆಲ್ಲ ಬಾಟಮ್ ಪಾರ್ಟು ಸ್ವಲ್ಪ ಎಲ್ಲದಕ್ಕಿಂತ ಜಾಸ್ತಿ ಅಗಲ ಇರುತ್ತೆ. ಸೊ ಇಲ್ಲಿ ನೋಡಬೇಕು ಬಟ್ಟೆ ಕರೆಕ್ಟಾಗಿ ಆಗ್ತಾ ಇದೆಯಾ ಫೋಲ್ಡೆಡಲ್ಲಿ ಅಂತ. ಕಡಿಮೆ ಬಂದರೆ ಇದೊಂಚೂರು ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡ್ಕೊಬೇಕು, ಕರೆಕ್ಟ್ ಬಂದರೆ ಸೊ ಏನಿದೆ ಸೊ ಅಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಇನ್ನೊಂದ್ಸರಿ ನಾವು ಉದ್ದ ಚೆಕ್ ಮಾಡ್ಕೊಳ್ಬೇಕು. ಫ್ರಂಟಲ್ಲಿ ನಾವು ಬರೀ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ, ಬಟ್ ಬ್ಯಾಕಲ್ಲಿ ಹಾಗಲ್ಲ, 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. 39 + 2 ಇಂಚು 41 ಇಂಚು 41 ಇಂಚ್ಗೆ ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಈ ಥರ. ಸೊ ಇಲ್ಲಿ ಲೈನ್ ಹಾಕೊಬಿಡಿ ಈ ರೀತಿ. ಸೊ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಪಾರ್ಟು ಕಟ್ಟಿಂಗ್ ಆಯಿತು. ಸೊ ಈಗ ಸ್ಲೀವ್ ಪಾರ್ಟ್ಗೆ ನೋಡಿ, ನಾವು ಆ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದಕ್ಕೆ ನೋಡಿ ಇಷ್ಟು ಅಗಲಕ್ಕೆ ಒಂದೇ ಸೈಡ್ ಅಗಲಕ್ಕೆ ಬಟ್ಟೆ ಮಿಕ್ಕಿದೆ. ಸೊ ಇವಾಗ ಏನು ಮಾಡಬೇಕು, ಇದನ್ನು ಈ ರೀತಿ ಫೋಲ್ಡೆಡಲ್ಲಿ ಹಾಕ್ಕೊಳ್ಬೇಕು. ಈ ರೀತಿ 4 ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ. ಸ್ಲೀವ್ ಕಟ್ಟಿಂಗ್ಗೆ ನಾವು ಯಾವ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಳ್ತೀವಿ ಸೇಮ್ ಟು ಸೇಮ್. ಈ ರೀತಿ ಫೋಲ್ಡೆಡಲ್ಲಿ ಸೊ ಎಷ್ಟು ಅಗಲ ತೊಗೊಳ್ಬೇಕು, ಎಷ್ಟು ಉದ್ದ ತೊಗೊಳ್ಬೇಕು. ಸೊ ನೋಡಿ ಈ ರೀತಿ ಬಟ್ಟೆ ಉಳಿಸ್ಕೊಂಡು ನೋಡಿ ಎಷ್ಟು ಉಳಿದಿದೆ, ಇಲ್ಲಿಂದ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ. 16.5 ಇಂಚ್ವರೆಗೂ ಉಳಿದಿದೆ. ನೀವು 3/4 ಸ್ಲೀವ್ ಅಂದರೆ ಮೊಳಕೈಯಿಂದ ಕೆಳಗಡೆ ಸೊ ಇಲ್ಲಿವರೆಗೂ ಬರೋ ಥರ ನೀವು ಸ್ಲೀವ್ನ ಆರಾಮಿಸಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಬಟ್ಟೆ ಉಳಿಸ್ಕೊಂಡು ಸೊ ಈಗ ಇಲ್ಲಿ ನಾನು 1/2 ಸ್ಲೀವ್ನ ಕಟ್ಟಿಂಗ್ ಮಾಡ್ತಾ ಇರೋದು, 3/4 ಸ್ಲೀವ್ ನಾನು ಕಟ್ಟಿಂಗ್ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಈಗ ನಾನು 1/2 ಸ್ಲೀವ್ಗೆ ಮಾರ್ಕ್ ಹಾಕ್ಕೊಳ್ತೀನಿ. ಸೊ ಇವ್ರದ್ದು ಸ್ಲೀವ್ನ ಉದ್ದ ಸೊ ರೆಡಿ 4 ಇಂಚು ಉದ್ದ. ಸೊ ಅದಕ್ಕೆ 1 ಇಂಚು ಸೇರಿಸಿ ನಾನು ಇಲ್ಲಿ ನೋಡಿ 5 ಇಂಚ್ ತೊಗೊಳ್ತಾ ಇದ್ದೀನಿ. ಸೊ ಇಷ್ಟು ಸಾಕು. ಸೊ ಆಗಲ್ಲ, ಎದೆಯ ಸುತ್ತಳತೆಯ 1/4 ಭಾಗ ಅಂದರೆ
ಇವ್ರದ್ದು 38 ಇಂಚ್ ಅಂದರೆ 4 ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ ನೋಡಿ ಇಲ್ಲಿ 9 ಇದೆ, ಸ್ವಲ್ಪ ಇದನ್ನು ಈ ರೀತಿ ಹಾಕ್ಕೊಳ್ತೀನಿ. ಸೊ ನೋಡಿ ಇಲ್ಲಿ 9.5 ಬರ್ತಾ ಇದೆ ಈ ರೀತಿ. ಸೊ ಇಲ್ಲಿ ಒಂದು ಲೈನ್ ಹಾಕ್ಕೊಂಬಿಡೋಣ. ಸೊ ಇಲ್ಲಿಂದ ಸೊ ಇಲ್ಲಿ ಇದೇನಿದೆ ಸೊ ಎಕ್ಸ್ಟ್ರಾ ಅದನ್ನ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಮಾತ್ರ ನಾವಿದೆ ಉದ್ದ ಅಗಲ. ಸೊ ಇಲ್ಲಿಂದ ನೋಡಿ 3.25 ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಇಲ್ಲಿಂದ ಒಳಗಡೆಗೆ 2 ಇಂಚು ನೋಡಿ, 2 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಶೇಪ್ನ ಕೊಡೋಣ. ಈ ರೀತಿ. ಸೊ ಈಗ ತೋಳಿನ ಸುತ್ತಳತೆ ಇವ್ರದ್ದು ಬಂದು 11.5. ಸೊ ಅದರಲ್ಲಿ ಅರ್ಧ ಅಂದರೆ 5.75 ನೋಡಿ, 5.75 ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿಂದ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಈಗ ಇಲ್ಲಿಂದ ನೋಡಿ ಇಲ್ಲಿಗೆ ಲೈನ್ ಹಾಕ್ಕೊಳ್ಳೋಣ. ಸೊ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಸ್ಲೀವ್ನ ಕಟ್ಟಿಂಗು. ಸೊ ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಸೊ ಇದು ಓಪನ್ ಮಾಡ್ಕೊಂಡು ಇಲ್ಲಿ ಸ್ಲೀವ್ ಶೇಪ್ನ ತಗೊಳ್ಳೋಣ. ಸೊ ಈ ರೀತಿ ನೋಡಿ, ಇಲ್ಲಿ ನಾನು ಉದ್ದ ತಗೊಳ್ಳುವಾಗ ಏನು ಮಾಡಿದೆ, 1 ಇಂಚ್ ಎಕ್ಸ್ಟ್ರಾ ತಗೊಂಡೆ. ಏನಕ್ಕೆ ಅಂದರೆ ನಾನು ಇದಕ್ಕೆ ಲೈನಿಂಗ್ ಹಾಕ್ತೀನಿ ನೋಡಿ. ಈ ಲೈನಿಂಗ್ ಮೇಲೆ ಇಟ್ಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಂಡು ನಾನು ಇನ್ನೋಟ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟ್ ನಾನು ನಿಮಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿ ತೋರಿಸ್ತೆ, ಲೈನಿಂಗಲ್ಲಿ ಕಟ್ ಮಾಡಿಲ್ಲ. ಸಪೋಸ್ ಕೆಲವರು ಲೈನಿಂಗ್ನ ಹಾಕ್ಕೊಳ್ಳಲ್ಲ, ಸೊ ಹಾಗೆ ಸ್ಲೀವ್ ಹಾಕ್ಕೊಳ್ತಾರೆ. ಸೊ ಅವಾಗ ಏನು ಮಾಡಬೇಕು, ಮಡಿಸ್ಲಿಕ್ಕೆ ಇಲ್ಲಿ 1 ಇಂಚು, ಅಟ್ಯಾಚ್ ಮಾಡಲಿಕ್ಕೆ ಇಲ್ಲಿ 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡಲಿಕ್ಕೆ. ಸೊ ಟೋಟಲ್ಲು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಅಂದರೆ ನಾನು 1 ಇಂಚ್ ತೊಗೊಂಡಿದ್ದೆ, ನೀವು 1.5 ಇಂಚ್ ತೊಗೊಳ್ಳಿ. ಸೊ ಇಷ್ಟೇ. ಸೊ ಬನ್ನಿ, ಇವಾಗ ನಾವು ನೆಕ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಸ್ಲೀವ್ ಆಯಿತು, ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಮೇನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಿ. ಸೊ ಇದು ಬಂದು ಸ್ಲೀವು. ಸೊ ಅದಾದಮೇಲೆ ಇದು ಬಂದು ಬ್ಯಾಕ್ ಪಾರ್ಟು. ಸೊ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಕೂತ್ಕೊಳ್ಳೋಕ್ಕೆ ಇನ್ನೊಂದೇನು ಬೇಕು ನಮಗೆ, ನೆಕ್ ಪ್ಯಾಟರ್ನ್ ಬೇಕು. ಸೊ ಹೇಗೆ ನೆಕ್ನ ಕಟ್ ಮಾಡ್ಕೊಳ್ಳೋದು ಅಂತ. ಸೊ ನೋಡಿ, ಕ್ಯಾನ್ವಸ್ ತೊಗೊಂಡಿದ್ದೀನಿ. ಸೊ ಕ್ಯಾನ್ವಸ್ ತೊಗೊಂಡಿದ್ದೀನಿ. ಫಸ್ಟು ನೋಡಿ, 1.75 ಇಂಚು 1/2 ಇಂಚಿಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಬಿಡಿ. ಈ ಥರ ಒಂದು ಲೈನ್ ಹಾಕ್ಕೊಂಡು ಇದ್ರ ಮೇಲೆ ನಾವು ನೆಕ್ಕನ್ನು ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಫ್ರಂಟ್ ಪಾರ್ಟಿಗೆ ನಾನು ಫಸ್ಟ್ ಕಟ್ ಮಾಡ್ತಾ ಇರೋದು ನೋಡಿ. ಸೊ 4 ಇಂಚ್ ಇಟ್ಟರೂ ಆಗುತ್ತೆ. ಸೊ ರೆಡಿ 4 ಇಂಚ್ ಇಡ್ತಾ ಇದ್ದೀನಿ. ಸೊ ಅದಕ್ಕೆ 1/2 ಇಂಚು ಸೇರಿಸಿ 4.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ. ಎಕ್ಸಾಕ್ಟಾಗಿ 3.5 ಇರಬೇಕು ಇದು ಬಂದು. ಸ್ವಲ್ಪ ಏನು ಬ್ರಾಡ್ ಕೇಳ್ತಾರೆ, ಸೊ ಹಂಗಾಗಿ ನಾನಿಲ್ಲಿ 4 ಇಂಚು 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ. ಸೊ ಹಂಗಾಗಿ 4.5 ಅಂದರೆ ರೆಡಿ ನಮಗೆ ಸಿಗೋದು 4 ಇಂಚು. ಸೊ ಅದಾದಮೇಲೆ ನೆಕ್ಕಾಗಲ್ಲ, ನಾವು ಎಷ್ಟಿಟ್ಟಿದ್ವಿ 4 ಇಂಚು. ಸೊ ನೋಡಿ, ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಇದ್ರ ಪಕ್ಕ ಮತ್ತೆ ನೋಡಿ ಈ ರೀತಿ 1.75 ಇಂಚು 1 ಇಂಚಿಗೆ ಈ ರೀತಿ ಇನ್ನೊಂದು ಲೈನ್ ಹಾಕ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಹಾಕ್ಕೊಂಡು ನೋಡಿ, ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಬೋಟ್ ನೆಕ್ ಶೇಪ್ನ ಕೊಡಿ. ನೋಡಿ ಈ ರೀತಿ. ಸೊ ಅಂದರೆ ದೋಣಿ ಆಕಾರ ಬರಬೇಕು. ಸೊ ಅದಾದಮೇಲೆ ಇದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಈ ರೀತಿ 1.75 ಇಂಚ್ ಗ್ಯಾಪಲ್ಲಿ ಏನು ಶೇಪ್ ಇದೆ, ಸೊ ಆ ರೀತಿ ಇನ್ನೊಂದು ಹಾಕ್ಕೊಂಬಿಡಿ. ಸೊ ನೆಕ್ಸ್ಟು ನಾವು ಬ್ಯಾಕ್ ಪಾರ್ಟ್ಗೆ ಕಟ್ ಮಾಡ್ಕೊಳ್ಳೋಣ. ಸೇಮ್ ಟು ಸೇಮ್ ಇಲ್ಲೂ ಅಷ್ಟೇ 1.75 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಉದ್ದ ರೆಡಿ 3.5, ಸೊ ಅದಕ್ಕೆ 1/2 ಇಂಚ್ ಸೇರಿಸಿ 4 ಇಂಚಿಗೆ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ನೆಕ್ ಆಗಲ್ಲ 4 ಇಂಚು, ಸೊ ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ 4 ಇಂಚು. ಸೊ ಇಲ್ಲೂ ಅಷ್ಟೇ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇದನ್ನು ಈ ರೀತಿ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಸೊ ಇಲ್ಲೂ ಅಷ್ಟೇ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು
ಇಲ್ಲೂ ಅಷ್ಟೇ ಬೋಟ್ ನೆಕ್ ಶೇಪ್ನ ಕೊಡಿ. ಈ ರೀತಿ ಸೊ ಇದ್ರ ಪಕ್ಕದಲ್ಲಿ ಮತ್ತೆ ಒಂದು 3/4 ಇಂಚ್ ಗ್ಯಾಪಲ್ಲಿ ಅದೇ ಥರ ಶೇಪ್. ಸೊ ಇಷ್ಟೇ. ಸೊ ಇದ್ರ ಮೇಲೆ ನೀವು ಬರ್ಕೊಂಬಿಡಿ, ಎರಡು ಬೋಟ್ ನೆಕ್ ಹಾಕಿರೋದ್ರಿಂದ ಫ್ರಂಟ್ಗೆ ಬ್ಯಾಕ್ಗೆ ನಿಮಗೆ ಎಕ್ಸ್ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಸೊ ನೋಡಿ, ಇದು ಬಂದು ಬ್ಯಾಕು, ಸೊ ಇದು ಬಂದು ಫ್ರಂಟು. ಸೊ ಈ ರೀತಿ ಬರ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಅಟ್ಯಾಚ್ ಮಾಡೋವಾಗ. ಸೊ ಇವು ಕಟ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಬ್ಯಾಕ್ ನೆಕ್. ಸೊ ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ. ಸೊ ಇದನ್ನು ಒಂಚೂರು ಕಡಿಮೆ ಆಗಿದ್ದೀರಾ ಲೆಂತು, ಅಂದರೆ ಎಕ್ಸಾಕ್ಟ್ 3.5 ಇಟ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಿ ಲುಕ್ಕಾಗಿ ಬರ್ತಾಯಿತ್ತು. ಬಟ್ ಕೆಲವರು ಕತ್ತಿನ ಹತ್ರ ಹೋಗುತ್ತೆ, ನಮಗೆ ಹಿಂಸೆ ಆಗುತ್ತೆ ಅಂತ ಬ್ರಾಡ್ ಕೇಳ್ತಾರೆ. ಸೊ 4-4.5 ಡ್ರೆಸ್ಗೆ ಇಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ರೀತಿ ಬರುತ್ತೆ. ಸೊ ಈಗ ಇದನ್ನು ಏನು ಮಾಡಬೇಕು ಅಂತಂದರೆ, ಇವಾಗಲೇ ಕಟ್ಟಿಂಗ್ ಮಾಡೋವಾಗ ನಾನು ಈ ಪೀಸ್ ಬೇಕಾಗುತ್ತೆ ಅಂತ ನಾನು ಎತ್ತಿಟ್ಕೊಳ್ಳೋಕ್ಕೆ ಹೇಳಿದ್ದೆ, ನೆನಪಿದೆಯಾ ಕಟ್ಟಿಂಗ್ ಸ್ಟಾರ್ಟಿಂಗಲ್ಲಿ ನೋಡಿ. ಸೊ ಎರಡು ಪೀಸು ಏನಕ್ಕೆ ಅಂದರೆ ನೋಡಿ, ಈ ಕ್ಯಾನ್ವಸ್ನ ಇಟ್ಟು ಐರನ್ ಮಾಡ್ಕೊಳ್ಳಿಕ್ಕೆ ನಮಗೆ ಎಕ್ಸಾಕ್ಟಾಗಿ ನೀಟಾಗಿ ಆಗುತ್ತೆ, ಬ್ಯಾಕ್ಗೊಂದು ಫ್ರಂಟ್ಗೊಂದು. ಸೊ ಇದನ್ನೇ ನೋಡಿ, ಈ ರೀತಿ ಇಟ್ಟು ಐರನ್ ಮಾಡ್ಕೊಳ್ಳಿ. ಸೊ ಈ ರೀತಿ. ಸೊ ಇದು ನಮ್ಮ ನೆಕ್ ಪಾರ್ಟು. ಇದು ಬಂದು ನಮ್ಮ ಬೋಟ್ ನೆಕ್ ಕುರ್ತಿ, 38 ಇಂಚು ಎದೆ ಸುತ್ತಳತೆಯ ಬೋಟ್ ನೆಕ್ನ ಕುರ್ತಿಯನ್ನು ಎಕ್ಸಾಕ್ಟಾಗಿ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಕುರ್ತಿ ಕಟ್ಟಿಂಗ್ನ ಡೀಟೇಲು. ಸೊ ನೆಕ್ ಕಟ್ಟಿಂಗ್ ಸಮೇತ ತೋರಿಸಿದ್ದೀನಿ. ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಇದರದೇ ಸ್ಟಿಚಿಂಗ್ ಪಾರ್ಟ್ ಜೊತೆಗೆ ಸಿಗ್ತೀನಿ. ಸೊ ನನ್ನ ವಿಡಿಯೋನ ಶೇರ್ ಮಾಡಿ. ಈ ಟಾಪಿಕ್ ನಿಮ್ಗೆ ಅರ್ಥ ಆದರೆ, ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ದಯವಿಟ್ಟು ನನ್ನ ವಿಡಿಯೋನ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ನನಗೆ ಸಪೋರ್ಟ್ ಮಾಡ್ದಂಗೆ ನೀವು ವಿಡಿಯೋ ಶೇರ್ ಮಾಡಿದ್ರೆ. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀರಾ, ತುಂಬ ಶೇರ್ ಮಾಡ್ತಾ ಇದ್ದೀರಾ, ನನಗೆ ಗೊತ್ತು. ಶೇರ್ಸ್ ನಮಗೆ ಕೌಂಟಿಂಗ್ ಬರುತ್ತೆ ಇಷ್ಟು ಶೇರ್ಸ್ ಆಗಿದೆ ಅಂತ. ಥ್ಯಾಂಕ್ ಯು. ಯಾರ್ಯಾರೆಲ್ಲ ನನ್ನ ವಿಡಿಯೋನ ತಪ್ಪದಿರ ಶೇರ್ ಮಾಡ್ತೀರಾ, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಇಷ್ಟು ದಿವಸ ಯಾರು ಶೇರ್ ಮಾಡಿಲ್ಲ, ದಯವಿಟ್ಟು ಶೇರ್ ಮಾಡಿ. ಸೊ ನೆಕ್ಸ್ಟ್ ಇದ್ರದ್ದೇ ಕಟಿಂಗ್ ಸಾರಿ ಇದ್ರದ್ದೇ ಸ್ಟಿಚಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.